ಲಂಕೇಶ್ ಅವ್ರನ್ನ ನಿಮ್ಮ ಮುಂದೆ ಭೇಟಿ ಆಗಿದ್ರಾ? ನೆನ್ನೆ ಫೋಟೋ ವೈರಲ್ ಆಗಿದೆ ನೋಡಿ. ಪ್ರತಿನಿತ್ಯ ನನ್ನನ್ನು ಈಗಲೂ ಸಹ ತೋಟದಲ್ಲಿ 500 ಜನ ಇದ್ದಾರೆ. ಭಾಳ ಜನ ಯುವಕರು ಬಂದು ಫೋಟೋ ತಗೋತಾರೆ, ವಯಸ್ಸಾಗಿರೋರು ತಗೋತಾರೆ. ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ. ಯಾತಿಗೆ ನನ್ನ ಹೆಸರನ್ನ ಇದಕ್ಕೆ ತಳಕ ಹಾಕೊಂಡಿದ್ದೀರಿ? ಈ ಘಟನೆಗೆ ನನಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ನಾನು ಇಂಥ ವಿಷಯಗಳಿಗೆ ಎಂದೂ ಸಹ ನಾನು ರಾಜಕಾರಣ ಮಾಡಿದ್ರೆ ನೇರವಾಗಿ ಮಾಡ್ತೀನಿ, ಕದ್ದು ಮುಚ್ಚು ರಾಜಕಾರಣ ಮಾಡೋಣ. ಬಹುಶಃ ನನ್ನಷ್ಟು ಒಬ್ಬ ರಾಜಕಾರಣಿ ಮುಕ್ತವಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡೋನು ಈ ರಾಜ್ಯದಲ್ಲ, ದೇಶದಲ್ಲೇ ಇಲ್ಲ. ಮುಕ್ತವಾಗಿ ಎಲ್ಲರ ಜೊತೆ ಚರ್ಚೆ ಮಾಡೋನು. ಇಲ್ಲಿ ಯಾವುದೋ ಒಂದು ಫೋಟೋವನ್ನು ತಗೊಂಡು ನೆನ್ನೆಯಿಂದ ನಡೀತಿರ್ತಕ್ಕಂಥ ಒಂದು ಘಟನೆಗೆ ನನ್ನ ಹೆಸರನ್ನ ದಯವಿಟ್ಟು ತಳಕಾಗ್ತಕ್ಕಂಥ ಕೆಲಸವನ್ನು ಯಾವುದೇ ಮಾಧ್ಯಮದ ಸ್ನೇಹಿತರು ಮಾಡೋದು ಬೇಡ. ಹಲವಾರು ಈಗ ಮೊನ್ನೆ ಉದಾಹರಣೆಗೆ ಕಳೆದ 3-4 ದಿವಸದಿಂದ ನಿಮ್ಮ ಉದಯವಾಣಿ ಪತ್ರಿಕೆಯ ಪೈ ಅವರು ಮತ್ತು ಲಕ್ಷ್ಮೀನಾರಾಯಣವರು ಅವರ ವರದಿಗಾರರು ಇನ್ನೊಬ್ಬರು 3 ಜನ ನನ್ನ ತೋಟಕ್ಕೆ ಬಂದು ನಾನು ತೋಟದಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಟೋರಿ ಮಾಡ್ಕೊಂಡಿದ್ದಾರೆ. ಆ ರೀತಿ ಪ್ರತಿನಿತ್ಯ ಬರ್ತಾರೆ. ಇಲ್ಲಿ ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ. ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ನಿಜ. ಹಲವಾರು ಬಾರಿ ಇಂಟರ್ವ್ಯೂಗಳು ಮಾಡಿದ್ದಾರೆ. ಕೆಲವು ಬಾರಿ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಬಂದಿದ್ದಾರೆ. ಈಗ ಈ ಫೋಟೋವನ್ನು ಇದಕ್ಕೆ ತಳಕೆ ಹಾಕಿದ್ದಾರೆ. ನಾನು ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ಫೋಟೋವನ್ನು ಇವತ್ತು ಯಾವ ಕಾರಣಕ್ಕೆ ಇಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾರು ಹೊರಟಿದ್ದಾರೆ ಸತ್ಯ ಅವರೇ ತಿಳಿಸೋ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.